ನಾಟಕ ಮಾಡ್ತಾ ಇದ್ದಾಗಲೇ ಹೃದಯಾಘಾತವಾಗಿ ಕಲಾವಿದರೊಬ್ಬರು ಸಾವನ್ನಪ್ಪಿದ್ದಾರೆ. ಅಭಿನಯದ ವೇಳೆಯೇ ವೇದಿಕೆ ಮೇಲೆ ಕುಸಿದು ಬಿದ್ದು ಕಲಾವಿದ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಯಲಹಂಕದ ಸಾತನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಶಕುನಿ ಪಾತ್ರ ಮಾಡ್ತಾ ಇದ್ರು, ಶಕುನಿ ಪಾತ್ರದಾರಿ ಮುನಿ ಕೆಂಪಣ್ಣ ಅಂತ 72 ವರ್ಷ ವಯಸ್ಸು. ವಾವ್, ನಿಜಕ್ಕೆ 72 ವರ್ಷ ವಯಸ್ಸಿನವರು ನಾಟಕ ಮಾಡ್ತಾ ಇದ್ರು ಅನ್ನೋದೇ ಖುಷಿಯ ಸಮಾಚಾರ. ಆದರೆ ಅದರ ಮಧ್ಯೆ ಒಂದು ದುಃಖದ ಸಮಾಚಾರ, ಸಾವನ್ನಪ್ಪಿದ್ದಾರೆ. ಆಕ್ಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಿವೃತ್ತ ಉಪನ್ಯಾಸಕರಾಗಿದ್ದರು ಏನು ಮುನಿ ಕೆಂಪಣ್ಣ ಅವರು ಸಾವನ್ನಪ್ಪಿದ್ದಾರೆ. ನಾಟಕ ಮಾಡ್ತಾ ಇದ್ದಾಗಲೇ ಹೃದಯಾಘಾತವಾಗಿ ಕಲಾವಿದರೊಬ್ಬರು ಸಾವನ್ನಪ್ಪಿದ್ದಾರೆ. ಅಭಿನಯದ ವೇಳೆಯೇ ವೇದಿಕೆ ಮೇಲೆ ಕುಸಿದು ಬಿದ್ದು ಕಲಾವಿದ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಯಲಹಂಕದ ಸಾತನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಶಕುನಿ ಪಾತ್ರ ಮಾಡ್ತಾ ಇದ್ರು, ಶಕುನಿ ಪಾತ್ರದಾರಿ ಮುನಿ ಕೆಂಪಣ್ಣ ಅಂತ 72 ವರ್ಷ ವಯಸ್ಸು. ವಾವ್, ನಿಜಕ್ಕೆ 72 ವರ್ಷ ವಯಸ್ಸಿನವರು ನಾಟಕ ಮಾಡ್ತಾ ಇದ್ರು ಅನ್ನೋದೇ ಖುಷಿಯ ಸಮಾಚಾರ. ಆದರೆ ಅದರ ಮಧ್ಯೆ ಒಂದು ದುಃಖದ ಸಮಾಚಾರ, ಸಾವನ್ನಪ್ಪಿದ್ದಾರೆ. ಆಕ್ಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಿವೃತ್ತ ಉಪನ್ಯಾಸಕರಾಗಿದ್ದಾರೆ ಏನು ಮುನಿ ಕೆಂಪಣ್ಣ ಅವರು ಸಾವನ್ನಪ್ಪಿದ್ದಾರೆ. ನಾಟಕ ಮಾಡ್ತಾ ಇದ್ದಾಗಲೇ ಹೃದಯಾಘಾತವಾಗಿ ಕಲಾವಿದರೊಬ್ಬರು ಸಾವನ್ನಪ್ಪಿದ್ದಾರೆ. ಅಭಿನಯದ ವೇಳೆಯೇ ವೇದಿಕೆ ಮೇಲೆ ಕುಸಿದು ಬಿದ್ದು ಕಲಾವಿದ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಯಲಹಂಕದ ಸಾತನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಶಕುನಿ ಪಾತ್ರ ಮಾಡ್ತಾ ಇದ್ರು, ಶಕುನಿ ಪಾತ್ರದಾರಿ ಮುನಿ ಕೆಂಪಣ್ಣ ಅಂತ 72 ವರ್ಷ ವಯಸ್ಸು. ವಾವ್, ನಿಜಕ್ಕೆ 72 ವರ್ಷ ವಯಸ್ಸಿನವರು ನಾಟಕ ಮಾಡ್ತಾ ಇದ್ರು ಅನ್ನೋದೇ ಖುಷಿಯ ಸಮಾಚಾರ. ಆದರೆ ಅದರ ಮಧ್ಯೆ ಒಂದು ದುಃಖದ ಸಮಾಚಾರ, ಸಾವನ್ನಪ್ಪಿದ್ದಾರೆ. ಆಕ್ಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಿವೃತ್ತ ಉಪನ್ಯಾಸಕರಾಗಿದ್ದಾರೆ ಏನು ಮುನಿ ಕೆಂಪಣ್ಣ ಅವರು ಸಾವನ್ನಪ್ಪಿದ್ದಾರೆ. ನಾಟಕ ಮಾಡ್ತಾ ಇದ್ದಾಗಲೇ ಹೃದಯಾಘಾತವಾಗಿ ಕಲಾವಿದರೊಬ್ಬರು ಸಾವನ್ನಪ್ಪಿದ್ದಾರೆ. ಅಭಿನಯದ ವೇಳೆಯೇ ವೇದಿಕೆ ಮೇಲೆ ಕುಸಿದು ಬಿದ್ದು ಕಲಾವಿದ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಯಲಹಂಕದ ಸಾತನೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಶಕುನಿ ಪಾತ್ರ ಮಾಡ್ತಾ ಇದ್ರು, ಶಕುನಿ ಪಾತ್ರದಾರಿ ಮುನಿ ಕೆಂಪಣ್ಣ ಅಂತ 72 ವರ್ಷ ವಯಸ್ಸು. ವಾವ್, ನಿಜಕ್ಕೆ 72 ವರ್ಷ ವಯಸ್ಸಿನವರು ನಾಟಕ ಮಾಡ್ತಾ ಇದ್ರು ಅನ್ನೋದೇ ಖುಷಿಯ ಸಮಾಚಾರ. ಆದರೆ ಅದರ ಮಧ್ಯೆ ಒಂದು ದುಃಖದ ಸಮಾಚಾರ, ಸಾವನ್ನಪ್ಪಿದ್ದಾರೆ. ಆಕ್ಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಿವೃತ್ತ ಉಪನ್ಯಾಸಕರಾಗಿದ್ದಾರೆ ಏನು ಮುನಿ ಕೆಂಪಣ್ಣ ಅವರು ಸಾವನ್ನಪ್ಪಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.